ಟೋನಿ ಆಟೋ ಓಡಿಸ್ತಿದ್ದಾಳೆ ಅಂತ ಎಲ್ಲರೂ ಕೂಡ ಅವಳನ್ನು ನೋಡಿ ತಮಾಷೆ ಮಾಡ್ತಿದ್ರು. ಒಬ್ಳು ಹೆಣ್ಣು ಹೇಗೆ ಆಟೋ ಓಡಿಸ್ತಾಳೆ ಅಂತ ಅವಳನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರು. ಆದ್ರೆ ಟೋನಿ ಹೇಳಿದನ್ನ ಮಾತ್ರ ಯಾರು ಕೇಳಿಸ್ಕೊಳ್ಳಿಲ್ಲ. ಅವಳು ಯಾವ ಕಾರಣಕ್ಕೋಸ್ಕರನೋ ಆಟೋ ಓಡಿಸ್ತಾ ಇದ್ಲು. ಅವಳ ಆಸೆ ಡಾಕ್ಟರ್ ಆಗ್ಬೇಕು ಅನ್ನೋದು. ಆದ್ರೆ ಇವಾಗ ಯಾಕೆ ಅವಳು ಆಟೋ ಓಡಿಸ್ತಾ ಇದ್ದಾಳೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಕಥೆಯೊಳಗಡೆ ಹೋಗಿ ನೋಡ್ಬೇಕು. ಟೋನಿ ತನ್ನ ತಂದೆ ತಾಯಿಯ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಟೋನಿಯ ತಂದೆ ಬ್ರೂಸ್ಲಿ ಒಬ್ರು ಆಟೋ ಡ್ರೈವರ್. ಎಷ್ಟೋ ಕಷ್ಟಪಟ್ಟು ಅವಳನ್ನ ಓದಿಸ್ತಿದ್ರು. ತನ್ನ ತಾಯಿ ಮನೆಯಲ್ಲೇ ಇದ್ದು ಮನೆನ ಮಗಳನ್ನ ನೋಡ್ಕೊಳ್ತಿದ್ರು. ಹೀಗೆ ಸಂತೋಷವಾಗಿ ಅವಳ ಜೀವನ ಅವರಿಬ್ರ ಜೊತೆ ಸಾಗುತ್ತಿತ್ತು. ಹೀಗಿರುವಾಗ ಒಂದಿನ ಅವಳ ತಂದೆಗೆ ಅನಾರೋಗ್ಯ ಉಂಟಾಯಿತು. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾಗ ಡಾಕ್ಟರ್ ಚಿಚು ಅವರನ್ನ ಚೆಕ್ ಮಾಡಿ ನೋಡಿ ಅವ್ರ ಹತ್ರ ಹೀಗೆ ಹೇಳಿದ್ರು. ಡಾಕ್ಟರ್ ಚಿಚು, ಅವರಿಗೆ ಎರಡ್ ಕಿಡ್ನಿನೂ ಫೇಲಿಯರ್ ಆಗಿದೆ, ಆದ್ರಿಂದ ಅವ್ರಿಗೆ ತಕ್ಷಣ ನಾವು ಆಪರೇಷನ್ ಮಾಡ್ಬೇಕು ಹಾಗಂತ ಹೇಳಿದ್ರು. ಅದನ್ನ ಕೇಳಿದ ತಕ್ಷಣ ಟೋನಿ ಹಾಗೂ ಅವಳ ತಾಯಿಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ. ಇಬ್ರು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ರು. ಇವಾಗ ಆಪರೇಷನ್ ಮಾಡಕ್ಕೆ ಹಣ ಬೇಕು ಅಂದ್ರೆ ನಮ್ಮ ಹತ್ರ ಇಲ್ಲ, ಆದ್ರೆ ಮೇಡಮ್ ನೀವು ಆಪರೇಷನ್ ಶುರು ಮಾಡಿ ಹಾಗಂತ ಹೇಳಿದ್ಲು. ಅದಕ್ಕೆ ಡಾಕ್ಟರ್ ಚಿಚು ಸರಿ ಅಂತ ಒಳಗಡೆ ಹೋಗ್ಬಿಟ್ರು. ಅಷ್ಟು ಹಣ ಇವಾಗ ಎಲ್ಲಿದೆ ಅಮ್ಮ? ಅಮ್ಮ, ಅಪ್ಪ ನನ್ನ ಓದಕ್ಕೋಸ್ಕರ ಹಣ ತೆಗ್ದಿಟ್ಟಿದ್ದಾರೆ ಅಲ್ವಾ? ಇವಾಗ ಅಪ್ಪನಿಗಿಂತ ನಾನು ಓದೋದು ನನಗೆ ಮುಖ್ಯ ಇಲ್ಲಮ್ಮ. ಹಾಗಂತ ಟೋನಿ ಹೇಳಿದ್ದನ್ನು ಕೇಳಿ ತಾಯಿಗೆ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ. ಅವಳು ಮಾಡೋದು ಸರಿನಾ ತಪ್ಪುನಾ ಅಂತ ಗೊತ್ತಿಲ್ಲದೆ ಏನು ಹೇಳುವಾಗ, ಅಮ್ಮ ನೀನು ಏನು ಹೇಳಬೇಕು ಅಂತ ಅಂದ್ಕೊಂಡಿದೀಯೋ ಅದು ನನಗೆ ಚೆನ್ನಾಗಿ ಗೊತ್ತು. ಇವಾಗ ನಾನು ಓದೋದಕ್ಕಿಂತ ನಮ್ಮ ಅಪ್ಪನ ಆರೋಗ್ಯ ನನಗೆ ತುಂಬ ಮುಖ್ಯ. ನಾನು ಆ ಹಣನ ಅವ್ರಿಗೇನೆ ಖರ್ಚು ಮಾಡ್ತೀನಿ, ಬಿಟ್ಬಿಡಮ್ಮ. ಅದಕ್ಕೆ ಅಮ್ಮ ಸರಿ ಅಂತ ಹೇಳಿದ್ರು. ಆಪರೇಷನ್ ಕೂಡ ಮುಗಿದೋಯ್ತು. ಟೋನಿ ಕಾಲೇಜ್ ಬಿಟ್ಟು ನಿಂತ್ಬಿಟ್ಲು. ಟೋನಿ ಹಣ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ರೆ ತನ್ನ ಮನೆಯಲ್ಲಿ ಯಾವ್ದು ಕಷ್ಟ ಇರಲ್ಲ ಅಂತ ಅವಳು ಆಟೋ ಓಡ್ಸಕ್ಕೆ ಕಲ್ತ್ಕೊಂಡ್ಲು. ಆಮೇಲೆ ಒಂದ್ ವಾರದಲ್ಲಿ ಅವಳು ಆಟೋ ಓಡ್ಸಕ್ಕೆ ಚೆನ್ನಾಗಿ ಕಲ್ತ್ಕೊಂಡ್ಲು. ಆದ್ರೆ ಎಲ್ರು ಕೂಡ ಅವಳನ್ನ ನೋಡಿ ಹೆಣ್ಣು ಯಾಕೆ ಆಟೋ ಓಡಿಸಿದ್ದಾಳೆ ಅಂತ ಅವಳ ಬಗ್ಗೆ ಏನೇನೋ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ರು. ಕೆಲವು ಜನ ಅಸಹ್ಯವಾಗಿ ಕೂಡ ಮಾತಾಡಿದ್ರು, ಆದ್ರೆ ಅದನ್ನ ಯಾವ್ದನ್ನು ಅವಳು ಕಿವಿಗೆ ಹಾಕೊಳ್ಳಿಲ್ಲ. ಟೋನಿಯ ತಾಯಿ ಮಾತ್ರ ತುಂಬಾನೇ ಬೇಜಾರಿಂದ ಟೋನಿ ಹತ್ರ, ಟೋನಿ ಬೇಡಮ್ಮ, ಎಲ್ರು ನಿನ್ನನ್ನು ನೋಡಿ ನಗಾಡ್ತಿದ್ದಾರೆ, ಬಾಯಿಗೆ ಬಂದಾಗೆ ಏನೇನೋ ಹೇಳ್ತಾ ಇದ್ದಾರೆ. ನಾನು ಎಷ್ಟು ಕಷ್ಟಪಟ್ಟರು ಪರವಾಗಿಲ್ಲ, ನಾನು ನಿನ್ನ ನಿಮ್ಮ ತಂದೆನ ಮನೇನ ನೋಡ್ಕೊಳ್ತೀನಿ. ನೀನು ದಯವಿಟ್ಟು ಆಟೋ ಓಡ್ಸೋಕೆ ಮಾತ್ರ ಇನ್ ಮುಂದೆ ಹೋಗ್ಬೇಡ. ಅಮ್ಮ ಯಾಕಮ್ಮ ನೀನೇ ಹೇಗೆ ಹೇಳ್ತಾ ಇದೀಯಾ? ಎಲ್ರು ಹೇಳಿದ್ರು ಪರವಾಗಿಲ್ಲ, ನೀನ್ ಯಾಕಮ್ಮ ನನ್ನ ನೋಡಿ ಹೇಳ್ತಾ ಇದೀಯಾ? ನಾನು ಏನ್ ತಪ್ಪು ಮಾಡ್ತಿದ್ದೀನಂತ ಗೌರವವಾಗಿ ಆಟೋ ಓಡಿಸ್ತಿದ್ದೀನಿ. ನಮ್ಮನ್ನ ಅವಮಾನ ಮಾಡ್ತಿದಾರಲ್ವಾ? ಈ ಸಮಾಜದವರು ನಮ್ಮ ಹತ್ರ ಬಂದು ನಮ್ಮ ಕಷ್ಟಗಳ ಬಗ್ಗೆ ಯೋಚನೆ ಮಾಡಿ ಏನಾದ್ರೂ ಹೆಲ್ಪ್ ಮಾಡ್ತಾ ಇದ್ದಾರಾ? ಅದನ್ನ ಮಾಡಕ್ಕೇಳು, ಅವ್ರು ಮಾಡಲ್ಲಮ್ಮ. ಹೀಗಿರುವಾಗ ಅವ್ರು ಹೇಳೋ ಮತ್ತೆ ನಾವು ಯಾಕೆ ಬೆಲೆ ಕೊಡ್ಬೇಕು? ನಮ್ಮ ಬಾಡಿಗೆ ನಮ್ಮ ಕೆಲಸ ಮಾಡ್ಬೇಕು, ನಮ್ಮ ಕಷ್ಟ ನಮ್ಗಮ್ಮ, ಅದಕ್ಕೋಸ್ಕರ ಬೇರೆ ಯಾರು ಬರಲ್ಲ ಅಮ್ಮ. ಒಬ್ಳು ಹೆಣ್ಣು ಬಿಡದು ಬರಬೇಕು ಅಂದ್ರೆ ಈ ಸಮಾಜ ಖಂಡಿತ ಅದಕ್ಕೆ ಯಾವಾಗ್ಲೂ ಬಿಡಲ್ಲ ಅಮ್ಮ. ಹಾಗಂತ ಹೇಳಿ ಅವಳು ಮನೆಯಿಂದ ಹೊರಗಡೆ ಹೋದ್ಲು. ಅವಳು ಆಟೋ ಓಡಿಸ್ತಾ ಇದ್ಲು. ಬರ್ಬೇಕಮ್ಮ ಬರ್ಬೇಕು, ಶ್ಯಾರಟ ಶ್ಯಾರಟು, ಒಬ್ರಿಗೆ 10 ರೂಪಾಯಿ ಮಾತ್ರ, ಬನ್ನಿ ಬನ್ನಿ ಸರ್, ರಾಹುಲ್ ಸರ್ ಬನ್ನಿ ಬನ್ನಿ, ಹಾಗಂತ ಜೋರಾಗಿ ಶಬ್ದ ಮಾಡ್ಕೊಂಡು ಅವಳ ಕೆಲ್ಸ ಅವಳು ಮಾಡ್ತಾ ಇದ್ಲು. ಹಾಗೆ ಯಾರೇ ಏನೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ಎಲ್ಲ ಅವಳು ತಲೆ ಕೆಡಿಸ್ಕೊಳ್ಳದೆ ಅವಳ ಕುಟುಂಬದ ಪರಿಸ್ಥಿತಿಗೋಸ್ಕರ ಅವಳು ಆಟೋ ಓಡಿಸಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಅವಳ ಟೀಚರ್ ಲೂಸಿ ಅನ್ನುವ ಪಾರಿವಾಳ ಅಲ್ಲಿಗೆ ಬಂದ್ರು. ಏನಮ್ಮ ಟೋನಿ, ನೀನ್ ಯಾಕೆ ಆಟೋ ಓಡಿಸ್ತಾ ಇದೀಯಾ? ನಿಂತರ ಬೆಸ್ಟ್ ಸ್ಟೂಡೆಂಟ್ಸ್ ಈ ತರ ಆಟೋ ಓಡಿಸೋದು ಸರಿಯಲ್ಲಮ್ಮ, ಹಾಗಂತ ಹೇಳಿದ್ರು. ಯಾಕೆ ಸರಿಯಲ್ಲ ಮೇಡಮ್? ಇವಾಗ ನನ್ನ ಕುಟುಂಬದ ಪರಿಸ್ಥಿತಿ ಸರಿಯಿಲ್ಲ, ಹಾಗಂತ ಟೀಚರ್ ಹತ್ರ ನಡೆದ ಎಲ್ಲ ವಿಷಯನ ಹೇಳಿದ್ಲು ಟೋನಿ. ಇಂಥ ಪರಿಸ್ಥಿತಿಯಲ್ಲಿ ನನಗೆ ಯಾವ್ದು ಮುಖ್ಯ ಹೇಳಿ? ನನ್ನ ಓದಿಗಿಂತ ನನ್ನ ಕುಟುಂಬ, ನನ್ನ ತಂದೆ. ನಾನು ಓದ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಮೇಡಮ್, ಆದ್ರೆ ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನ ಬಿಟ್ಕೊಡಕ್ಕಾಗಲ್ಲ ಅಲ್ವಾ? ಅದನ್ನು ಕೇಳಿ ಲೂಸಿ ತುಂಬಾನೇ ಬೇಜಾರು ಮಾಡಿಕೊಂಡು ಸರಿ ಅಂತ ಅವಳನ್ನ ಸಮಾಧಾನ ಮಾಡಿ ಹೋಗ್ಬಿಟ್ಲು. ಅವಳ ಕುಟುಂಬದ ಪರಿಸ್ಥಿತಿಯ ಬಗ್ಗೆ ಶ್ರೀಮಂತೆಯಾಗಿದ್ದ ಡೋರಾ ಅನ್ನುವ ಗುಬ್ಬಚ್ಚಿ ಹತ್ರ ಹೇಳಿದ್ಲು. ನೀನು ಹೇಳದನ್ನು ಕೇಳಿದ್ರೆ ಆ ಹುಡುಗಿನ ಒಂದ್ಸಲ ನಾನು ನೋಡ್ಬೇಕು. ಆ ಹುಡುಗಿಗೆ ಬೇಕಾಗಿರೋ ಎಲ್ಲ ಸಹಾಯನ ನಾನು ಮಾಡ್ತೇನೆ. ಅವಳು ಚೆನ್ನಾಗಿ ಓದಿ ಡಾಕ್ಟರ್ ಆದ್ರೆ ನಮ್ಮೂರಿಗೆ ಅವಳು ಎಲ್ರಿಗೂ ಸಹಾಯ ಮಾಡ್ತಾಳೆ, ಅದು ನನಗೆ ಹೆಮ್ಮೆನೆ, ಹಾಗಂತ ಹೇಳಿದ್ಲು ಡೋರಾ. ಆಮೇಲೆ ಅವರಿಬ್ರು ಕೂಡ ಅಲ್ಲಿಂದ ಟೋನಿಯ ಮನೆಗೆ ಹೋದ್ರು. ಟೋನಿ ಹತ್ರ ಮಾತಾಡಿದ್ರು. ಇಲ್ಲಿ ನೋಡಮ್ಮ, ನಿನ್ ಬಗ್ಗೆ ಎಲ್ಲ ವಿಷಯ ಲೂಸಿ ಹೇಳಿದ್ರು, ನಾನು ನಿನ್ನನ್ನು ಓದಿಸ್ತೇನೆ, ಅದೇ ರೀತಿ ನಿನ್ನ ಕುಟುಂಬಕ್ಕೆ ಬೇಕಾಗಿರೋ ಸಹಾಯನ ನಾನೇ ಮಾಡ್ತೇನೆ, ನೀನ್ ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ಸಾಕು, ಹಾಗಂತ ಹೇಳಿದ್ರು. ಅದನ್ನು ಕೇಳಿ ಅವಳು ತುಂಬಾನೇ ಸಂತೋಷಪಟ್ಲು. ಆ ವಿಷಯನ ತಂದೆ ತಾಯಿಯ ಹತ್ತಿರ ಹೋಗಿ ಹೇಳಿದ್ಲು. ಅದನ್ನು ಕೇಳಿ ಅವರೂ ಖುಷಿಯಾದ್ರು. ಹಾಗೆ ಡೋರಾಲ ಸಹಾಯದಿಂದ ಇವಾಗ ಆ ಕುಟುಂಬದವರು ತುಂಬಾ ಚೆನ್ನಾಗಿದ್ರು. ಟೋನಿ ಚೆನ್ನಾಗಿ ಓದಿ
ಅವಳು ಡಿಗ್ರಿನ ಅವಳು ಮುಗಿಸಿದ್ಲು. ಇವಾಗ ಅವಳು ಡಾಕ್ಟರ್ ಆಗಿದ್ಲು. ಅವಳನ್ನ ನೋಡಿ ಎಲ್ಲರೂ ಕೂಡ ತುಂಬಾನೇ ಖುಷಿಯಾದ್ರು. ಅದೇ ಊರಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ನ ಡೋರಾ ಏರ್ಪಾಡು ಮಾಡಿದ್ಲು. ತುನಿ ಅಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ ವೈದ್ಯ ನೋಡ್ತಾ ಇದ್ಲು. ಆವಾಗ ಒಳ್ಳೆ ಹಾಸ್ಪಿಟಲ್ ಕಟ್ಟಿದಕ್ಕೋಸ್ಕರ ಡೋರಾಳಿಗೆ ಒಳ್ಳೆ ಡಾಕ್ಟರ್ ಅನ್ನೋದಕ್ಕೋಸ್ಕರ ಟೋನಿಗೆ ಎಲ್ಲರೂ ಅವಾರ್ಡ್ ಕೊಟ್ರು. ಹಾಗೆ ಅವಾರ್ಡ್ ಸಿಕ್ಕಿದ ಮೇಲೆ ಆ ಹಾಸ್ಪಿಟಲ್ ತುಂಬಾನೇ ಫೇಮಸ್ ಆಯಿತು. ಹಾಗೆ ಕುಟುಂಬದ ಪರಿಸ್ಥಿತಿಗೋಸ್ಕರ ಆಟೋ ಓಡಿಸ್ತಾ ಇದ್ದ ಟೋನಿಯ ಜೀವನ ಇವಾಗ ತುಂಬಾನೇ ಬದಲಾಗಿತ್ತು. ಯಾವುದೇ ಕಷ್ಟ ಬಂದ್ರೆ ಕೂಡ ಆ ಕಷ್ಟದ ಜೊತೆ ಹೇಗಾದರೂ ಓದಿ ಮುಗಿಸಲೇಬೇಕು ಅಂತ ಅಂದ್ಕೊಳ್ಳೋರಿಗೆ ಇವಾಗ ಟೋನಿ ಒಬ್ಳು ದೊಡ್ಡ ಎಕ್ಸಾಂಪಲ್ ಆಗಿ ಇದ್ಲು. ಟೋನಿ ಡೋರಾ ಇಬ್ರು ಕೂಡ ಅಕ್ಕ ತಂಗಿಯರು. ಅವರಿಗೆ ಮದುವೆ ಆದ್ಮೇಲೆ ಕೂಡ ಅವರು ಎದುರೆದುರು ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಆದ್ರೆ ಅಕ್ಕ ತಂಗಿ ಇಬ್ರಿಗೂ ಕೂಡ ಒಬ್ರನ್ ಕಂಡ್ರೆ ಒಬ್ರು ಆಗಲ್ಲ. ಯಾವಾಗ್ಲೂ ಚಿಕ್ಕ ಚಿಕ್ಕ ಜಗಳಗಳು ನಡೀತಾನೆ ಇತ್ತು. ಚಿಕ್ಕ ವಯಸ್ಸಿಂದ ದೊಡ್ಡವರಾಗೋ ತನಕ ಅವರಿಬ್ರು ಮಧ್ಯದಲ್ಲಿ ಜಗಳನೇ ನಡೀತಾ ಇತ್ತು. ಮದುವೆ ಆದ್ರೂ ಕೂಡ ಅವತ್ತಿಂದ ಆ ಜಗಳ ಇನ್ನೂ ಜಾಸ್ತಿ ಆಗ್ತಾನೆ ಇತ್ತು. ಮದುವೆ ವಿಷಯದಲ್ಲಿ ನನಗೆ ವರದಕ್ಷಿಣೆ ಕಡಿಮೆನೆ ಕೊಟ್ಟಿದ್ದು, ನನಗೆ ಒಡವೆಗಳು ಕಡಿಮೆನೆ ಹಾಕಿದ್ದು, ನನ್ನನ್ನ ನನ್ನ ಗಂಡನ ಮೋಸ ಮಾಡಿದ್ರು ಅಂತ ಯಾವಾಗ್ಲೂ ಟೋನಿ ಹೇಳ್ತಾ ಇದ್ಲು. ನನಗಿಂತ ನಿನಗೇನೆ ಜಾಸ್ತಿ ವರದಕ್ಷಿಣೆ ಕೊಟ್ಟಿದ್ದು, ಆದ್ರೆ ಅದನ್ನ ಹೊರಗೆ ಹೇಳ್ತಿಲ್ಲ ನೀನು. ಹಾಗೆ ಇಬ್ರು ಕೂಡ ಏನೇನೋ ರೀಸನ್ಸ್ ಹೇಳ್ಕೊಂಡು ಸುಮ್ಮನೆ ಯಾವಾಗ್ಲೂ ಜಗಳ ಮಾಡ್ತಾನೆ ಇದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಬೇಸಿಗೆ ಕಾಲ ಅನ್ನೋದ್ರಿಂದ ಅಲ್ಲಿ ಎರಡ್ ದಿನಕ್ಕೆ ಒಂದ್ಸಲ ಮಾತ್ರನೇ ನೀರು ಬರ್ತಾ ಇತ್ತು. ಆದ್ರಿಂದ ಅಲ್ಲಿದ್ದವರು ಸುಮಾರು ಜನ ನೀರಿಗೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು. ಅದೇ ಕ್ಯೂ ಅಲ್ಲಿ ಡೋರಾ ಹಾಗೂ ಟೋನಿ ಇಬ್ರು ಕೂಡ ನಿಂತ್ಕೊಂಡು ನೀರಿಗೋಸ್ಕರ ಕಾಯ್ತಿದ್ರು. ಆಮೇಲೆ ನೀರ್ ಬರಕ್ಕೆ ಶುರುವಾಯ್ತು. ಆವಾಗ ಅವರಿಬ್ರು ಕೂಡ ಮೊದ್ಲು ಬಂದಿದ್ ನಾನೇ, ಮೊದ್ಲು ಬಂದಿದ್ ನಾನೇ ಅಂತ ಜಗಳ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರಿಬ್ರು ಕೂಡ ಕೂದ್ಲಿಟ್ಕೊಂಡು ಜಗಳ ಮಾಡಕ್ಕೆ ಶುರು ಮಾಡಿದ್ರು. ಅಲ್ಲಿ ಬಂದಿದ್ದ ಪಕ್ಷಿಗಳೆಲ್ಲರೂ ಕೂಡ ಅದನ್ನ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಆದ್ರೆ ಯಾರು ಕೂಡ ಅವರನ್ನ ತಡೆಯೋಕೆ ಪ್ರಯತ್ನ ಪಡಲೇ ಇಲ್ಲ. ಅವ್ರ ಪಾಡಿಗೆ ಅವರು ಜಗಳ ಮಾಡ್ತಾನೆ ಇದ್ರು. ಆಮೇಲೆ ಅಲ್ಲಿಗೆ ಬಂದವರು ಎಲ್ರು ಕೂಡ ನೀರನ್ನ ಹಿಡ್ಕೊಂಡು ಆ ಬಿಂದಿಗೆಗಳನ್ನ ತಗೊಂಡೋಗಿ ದೂರ ನಿಂತ್ಕೊಂಡು ಅವರನ್ನ ವಿಚಿತ್ರವಾಗಿ ನೋಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ನೀರ್ ಬರೋದು ನಿಂತೋಯ್ತು. ಹೇ ಟೋನಿ, ಇದೆಲ್ಲ ನಿನ್ನಿಂದಾನೆ. ಇವಾಗ ನನ್ ಮನೇಲಿ ಒಂದ್ ಹನಿ ನೀರ್ ಕೂಡ ಇಲ್ಲ. ಇವಾಗ ನನ್ ಗಂಡ ಏನ್ ನೀರ್ ಕುಡಿತಾರೆ, ಪಾಪ ನನ್ ಮಕ್ಳಿಬ್ರು ದಾಹ ಅಂತ ಹೇಳಿದ್ರೆ ನಾನು ಹೇಗ್ ನೀರ್ ಕೊಡೋದು? ನಾನು ನಿನ್ನ ಹತ್ರ ಅದೇ ಕೇಳ್ತಾ ಇದ್ದೀನಿ. ನನ್ ಮನೇಲಿ ಗಂಡ ಇದ್ದಾರೆ, ನನ್ ಮಕ್ಳು ಇದ್ದಾರೆ, ಅವ್ರಿಗೆ ದಾಹವಾದ್ರೆ ನಾನು ಅವ್ರಿಗೆ ಏನ್ ನೀರ್ ತಗೊಂಡೋಗಿ ಕೊಡೋದು? ನೀನಿಂದ ನನಗೆ ಮನಃಶಾಂತಿನೇ ಇಲ್ಲ. ನೀನ್ ಯಾಕೆ ಇದೇ ಊರಲ್ಲಿದ್ದೀಯಾ? ಹಾಗಂತ ಹೇಳಿ ಇಬ್ರು ಪುನಃ ಜಗಳ ಮಾಡಕ್ಕೆ ಶುರು ಮಾಡಿದ್ರು. ಅವರು ಹೊಡ್ಕೊಳ್ಳೋ ತನಕ ಬಂದ್ರು. ಅಷ್ಟರೊಳಗೆ ಅವರನ್ನ ನೋಡ್ಬೇಕು ಅಂತ ಅವ್ರೂರಿಗೆ ಅವರ ತಾಯಿ ಮಹಿ ಬಂದ್ಲು. ಅವರಿಬ್ರು ಜಗಳ ಮಾಡ್ತಿರೋದನ್ನ ನೋಡಿ ಅವ್ರನ್ನ ತಡೆದು, ಅಯ್ಯೋ ಅಯ್ಯೋ ಏನೇ ಮಾಡ್ತಿದ್ರಾ ನೀವು? ಚಿಕ್ಕ ವಯಸ್ಸಿಂದ ದೊಡ್ಡವಳಾಗೋ ತನಕನೂ ಜಗಳ, ಇವಾಗ ಮದ್ವೆ ಆದ್ಮೇಲೂ ಜಗಳ ಮಾಡ್ತಾನೆ ಇರ್ತೀರಾ? ಹಾಗಂತ ಬೈದ್ರು. ಆವಾಗ ಅವರಿಬ್ರು ಕೋಪದಿಂದ ಅಲ್ಲಿಂದ ಹೋಗ್ಬಿಟ್ರು. ತಾಯಿ ಯಾರ ಮನೆಗೆ ಹೋಗ್ಬೇಕು ಅಂತ ಅರ್ಥ ಆಗದೆ ಹಂಗೇನೆ ನಿಂತ್ಕೊಂಡಿದ್ರು. ಆವಾಗ ಅವರಿಬ್ರು ಮನೆ ಹೊರಗಡೆ ಬಂದು, ಅಮ್ಮ ನೀನು ಮೊದ್ಲು ಅವಳ ಮನೆಗೆ ಹೋಗೋದಾದ್ರೆ ಆಮೇಲೆ ಪುನಃ ನನ್ ಮನೆಗೆ ಮಾತ್ರ ಬಂದ್ಬಿಡ್ಬೇಡ. ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ, ಅವಳ ಮನೆಗೆ ಹೋದ್ರೆ ನೀನು ನನ್ ಮನೆಗೆ ಮಾತ್ರ ದಯವಿಟ್ಟು ಬಂದ್ಬಿಡ್ಬೇಡ. ಬರೋದಾದ್ರೆ ಮೊದ್ಲು ನಮ್ ಮನೆಗೆ ಬಂದ್ಬಿಡಮ್ಮ ಹಾಗಂತ ಹೇಳ್ತಿದ್ರು. ಪಾಪ ತಾಯಿಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಅವರಿಬ್ರು ಆ ವಿಷಯದಲ್ಲೂ ಕೂಡ ಜಗಳ ಮಾಡ್ತಾ ಇದ್ರು. ಛಿ, ನಿಮ್ಮನ್ನ ನೋಡ್ಬೇಕು ಅಂತ ನಾನ್ ಬಂದೆ ಅಲ್ವಾ, ನನ್ನನ್ ಹೇಳ್ಬೇಕು. ನಾನು ಯಾರ ಮನೆಗೂ ಬರಲ್ಲ, ನಾನು ಹೋಗ್ತೀನಿ ಹಾಗಂತ ಅಲ್ಲಿಂದ ಹೋಗ್ಬಿಟ್ಲು. ಆವಾಗ ಅವರಿಬ್ರು ಕೂಡ ನಿನ್ನಿಂದಾನೇ ಅಮ್ಮ ಹೋದ್ರು, ನಿನ್ನಿಂದಾನೇ ಅಮ್ಮ ಹೋದ್ರು ಅಂತ ಆ ವಿಷಯದಲ್ಲೂ ಕೂಡ ಅವರಿಬ್ರು ಜಗಳ ಮಾಡ್ತಾ ಇದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಟೋನಿಗೆ ತುಂಬಾನೇ ಹುಷಾರಿಲ್ಲ. ಅವಳ ಗಂಡ ಊರಲ್ಲಿತ್ತಿಲ್ಲ. ಮಕ್ಕಳನ್ನ ಕರ್ಕೊಂಡು ಅವನು ಇವಾಗ ಬೇರೆ ಊರಿಗೆ ಹೋಗಿದ್ದ. ಟೋನಿ ಒಬ್ಳೆ ಮನೆಯಲ್ಲಿ ಚಳಿ ಜ್ವರದಿಂದ ತುಂಬಾನೇ ಒದ್ದಾಡ್ತಾ ಇದ್ಲು. ಅವಳು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ಲು. ಭಗವಂತ, ನನ್ನಿಂದ ಎದ್ದೇಳಕ್ಕೂ ಆಗ್ತಾ ಇಲ್ಲ. ನನಗೆ ಯಾಕಪ್ಪ ಇಷ್ಟು ಕಷ್ಟ? ಯಾರು ಮನೇಲಿ ಇಲ್ದೇ ಇರೋ ಸಮಯ ನೋಡಿ ನನಗೆ ಯಾಕೆ ಚಳಿ ಜ್ವರನ ಕೊಟ್ಟಿದೀಯ? ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಹಾಗಂತ ಅಂದ್ಕೊಂಡು ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಅವಳ ಪರಿಸ್ಥಿತಿ ಸ್ವಲ್ಪನೂ ಸರಿಯಾಗಿರ್ಲಿಲ್ಲ. ಖಂಡಿತ ತಾನು ಸತ್ತೋಗ್ತೀನಿ ಅಂತ ಅಂದ್ಕೊಂಡು ಅವಳು ಜೋರಾಗಿ ಕಿಚ್ಚೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಲು. ಆದ್ರೆ ಪಾಪ ಅವಳಿಂದ ಕಿಚ್ಚಕ್ಕೂ ಕೂಡ ಇವಾಗ ಆಗ್ತಿರ್ಲಿಲ್ಲ. ಹಾಗೆ ಆ ದಿನ ಇಡೀ ಅವಳು ಚಳಿ ಜ್ವರದಿಂದ ಒದ್ದಾಡ್ಕೊಂಡು ಹಾಗೇನೆ ಇದ್ಬಿಟ್ಲು. ಹಾಗೆ ಅವಳು ಮನೆಯಲ್ಲೇ ಇದ್ಲು. ಇದು ಹೀಗಿರುವಾಗ, ಏನಿದು, ಬೆಳಗ್ಗೆಯಿಂದ ಇವಳು ಹೊರಗಡೆ ಬರ್ತಾನೆ ಇಲ್ಲ, ಆದ್ರೆ ಬಾಗ್ಲು ತೆರೆದಿದೆ, ಒಳಗಡೆನೆ ಇದ್ದಾಳೆ. ಖಂಡಿತ ಒಳಗಡೆ ಇದ್ಕೊಂಡು ಇವಳು ಏನೋ ಮಾಡ್ತಿರ್ಬೋದು, ಮೊದ್ಲು ನೋಡ್ಬೇಕದನ್ನ. ಹಾಗಂತ ಅಂದ್ಕೊಂಡು ಅವಳು ಕಿಟಕಿಯಿಂದ ಇಣುಕಿ ನೋಡಿದ್ಲು. ಅಲ್ಲಿ ಟೋನಿಯ ಪರಿಸ್ಥಿತಿ ತುಂಬಾ ಮೋಸವಾಗಿತ್ತು. ಅದನ್ನು ನೋಡಿ ಅವಳು ಬೇಜಾರಿಂದ ತುಂಬಾನೇ ಗಾಬರಿಯಿಂದ ತಕ್ಷಣ ಟೋನಿಯ ಮನೆಯೊಳಗಡೆ ಹೋಗಿ ಅವಳನ್ನ ನೋಡಿದ್ಲು. ಅವಾಗ ಅವಳನ್ನ ನೋಡಿ ಅಳುತ್ತಾ, ಅಕ್ಕ ಏನಾಯ್ತು, ಅಕ್ಕ ಏನಾಯ್ತಕ್ಕ ನಿನಗೆ? ಹಾಗಂತ ಅವಳು ಟೋನಿನ ಏನಾಯ್ತು ಅಂತ ಕೇಳ್ತಾ ಇದ್ಲು.
ಟೋನಿ ಅವಳು ಅಳದನ್ನ ನೋಡಿ ಯಾಕೆ ಅಳ್ತಾ ಇದೀಯಾ ಡೋರಾ ನಾನು ಆ ಭಗವಂತರ ಹತ್ರ ಹೋಗ್ತಾ ಇದೀನಿ ಪಾಪ ನನ್ನ ಗಂಡ ಅಮಾಯಕ ಮಕ್ಕಳನ್ನ ಹೇಗೆ ನೋಡಿಕೊಳ್ಳಬೇಕು ಅಂತ ಕೂಡ ಅವರಿಗೆ ಸರಿಯಾಗಿ ಗೊತ್ತಿಲ್ಲ ದಯವಿಟ್ಟು ನನ್ನ ಮಕ್ಕಳನ್ನ ನೀನೇ ನೋಡಿಕೊಳ್ಳಬೇಕು ಹಾಗಂತ ಹೇಳಿ ಅವಳು ಜೋರಾಗಿ ಅಳ್ತಾ ಇದ್ಲು ಅದನ್ನ ಕೇಳಿ ಡೋರಾ ಇನ್ನೂ ಜೋರಾಗಿ ಅಳ್ತಾ ಇದ್ಲು ಹಾಗೆಲ್ಲ ಹೇಳಬೇಡಕ್ಕ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಬಾ ಹಾಗಂತ ಹೇಳಿ ಅವಳು ತಕ್ಷಣ ಹೊರಗಡೆ ಹೋಗಿ ಕೆಲವರ ಸಹಾಯದಿಂದ ಅವಳನ್ನು ಹಾಸ್ಪಿಟಲ್ ಕರ್ಕೊಂಡು ಹೋದ್ಲು ಆಮೇಲೆ ಅವಳ ತಾಯಿಗೆ ಈ ವಿಷಯನ ತಿಳಿಸಿದ್ಲು ಅವಳ ತಾಯಿನೂ ಬಂದ್ಲು ಎಲ್ಲರೂ ತುಂಬಾ ಬೇಜಾರು ಮಾಡ್ಕೊಂಡು ಹೊರಗಡೆ ನಿಂತರು ಡೋರಾ ಜೋರಾಗಿ ಅಳ್ತಾ ಇದ್ಲು ಅಮ್ಮ ನನಗೆ ತುಂಬಾನೇ ಭಯ ಆಗ್ತಿದೆ ಅಮ್ಮ ಅಕ್ಕನಿಗೆ ಏನೋ ಆಗಬಾರ್ದಮ್ಮ ನಾನು ಅಕ್ಕನ ಜೊತೆ ಜಗಳ ಮಾಡ್ತೀನಿ ಆದರೂ ಅಕ್ಕ ಅಂದ್ರೆ ನನಗೆ ತುಂಬಾನೇ ಇಷ್ಟ ಅಮ್ಮ ಅವಳಿಗೆ ಏನಾದರೂ ಆದ್ರೆ ನನ್ನಿಂದ ತಡ್ಕೊಳಕ್ಕೆ ಆಗಲ್ಲಮ್ಮ ಹಾಗಂತ ಅವಳು ಜೋರಾಗಿ ಅಳ್ತಾ ಇದ್ಲು ಮಹಿ ಸಮಾಧಾನ ಮಾಡಿದ್ಲು ಭಗವಂತನ ಹತ್ತಿರ ಅವಳು ಪ್ರಾರ್ಥನೆ ಮಾಡ್ಕೊಂಡ್ಲು ಎರಡು ದಿನಗಳ ನಂತರ ಟುನಿ ಆರೋಗ್ಯ ಸ್ವಲ್ಪ ಸರಿಯಾಯಿತು ಇವಾಗ ಅವರಿಗೆ ಯಾವ ಪ್ರಾಬ್ಲಮ್ ಇಲ್ಲ ಅವ್ರು ಸರಿಯಾಗಿದ್ದಾರೆ ಹಾಗಂತ ಹೇಳಿದಾಗ ಅವಳು ಸ್ವಲ್ಪ ಸಮಾಧಾನ ಆದ್ಲು ಆಮೇಲೆ ತಾಯಿ ತಂಗಿ ಇಬ್ರು ಕೂಡ ಒಳಗಡೆ ಬಂದ್ರು ನೋಡಮ್ಮ ನಿನ್ ತಂಗಿ ನಿನಗೆ ಏನಾದರೂ ಆಗುತ್ತೋ ಏನೋ ಅಂತ ಭಯದಿಂದ ಅಳ್ತಾನೆ ಇದ್ದಾಳೆ ಅಯ್ಯ ಹುಚ್ಚಿ ನನಗೇನಾಗುತ್ತೆ ಯಾಕೆ ಅಳ್ತಾ ಇದೀಯಾ ನೀವೆಲ್ಲರೂ ನನ್ನ ಜೊತೆ ಇದ್ದೀರಲ್ವಾ ಹಾಗಂತ ಹೇಳಿದ್ಲು ನಾನು ಅಳ್ತಿರೋದು ನಿನಗೇನಾದ್ರೂ ಆದ್ರೆ ನಾನು ಯಾರ ಜೊತೆ ಜಗಳ ಮಾಡೋದಂತ ಹಾಗಂತ ಹೇಳಿದ ತಕ್ಷಣ ಟುನಿ ಅಮ್ಮ ನೋಡಮ್ಮ ಪುನಃ ಅವಳು ಶುರು ಹಚ್ಕೊಂಡ್ಲು ಹಾಗಂತ ಹೇಳಿದಾಗ ಅವಳು ಅಳುತ್ತಾ ಅಕ್ಕ ನಾನು ಸುಮ್ಮನೆ ನಗಾಡ್ತಿದ್ದೀನಿ ಅಷ್ಟೇ ಆದ್ರೆ ಒಳಗಡೆ ಎಷ್ಟು ಬೇಜಾರು ಮಾಡ್ಕೊಳ್ತಿದ್ದೀನಿ ಅಂತ ನಿನಗೆ ಗೊತ್ತಾ ನಾವಿಬ್ರು ಏನೇ ಜಗಳ ಮಾಡ್ಕೊಂಡ್ರು ಸರಿ ಎಷ್ಟೇ ನಾವು ಹೊಡ್ಕೊಂಡ್ರು ಸರಿ ನಿನಗೊಂದಂದ್ರೆ ನನ್ನಿಂದ ತಡ್ಕೊಳಕ್ಕಾಗುತ್ತಾ ನೀನು ನನ್ನ ಬಿಟ್ಟು ದೂರ ಹೋಗ್ತೀಯ ಅಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ನಿನ್ನನ್ನು ಹಾಗೆ ನೋಡಿದಾಗ ನನಗೆ ಹೇಗಿತ್ತು ಗೊತ್ತಾ ಹಾಗಂತ ಹೇಳಿ ಅಳುತ್ತಾ ಅಕ್ಕನ ಹತ್ರ ಕ್ಷಮಾಪಣೆ ಕೇಳಿ ಅವಳು ಅಳ್ತಾ ಇದ್ಲು ಅದನ್ನ ನೋಡಿ ತಾಯಿ ಇಂಥ ಸಮಯದಲ್ಲೇ ಪ್ರೀತಿ ಹೊರಗಡೆ ಬರುತ್ತೆ ಅನ್ನೋದು ಚೆನ್ನಾಗಿ ಅರ್ಥ ಆಗ್ತಿದೆ ಹಾಗಂತ ಸಂತೋಷಪಟ್ಲು ಆಮೇಲೆ ಟುನಿನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಅವರಿಬ್ರು ಮನೆಗೆ ಕರ್ಕೊಂಡು ಹೋದ್ರು ಇದರಲ್ಲಿ ನಾವು ತಿಳ್ಕೊಂಡ ಪಾಠ ಏನು ಅಂದ್ರೆ ಒಡಹುಟ್ಟದವರು ಪ್ರೀತಿನ ಹೊರಗಡೆ ತೋರಿಸಲಿಲ್ಲ ಅಂದ್ರೂ ಕೂಡ ಒಳಗಡೆ ಅವರಿಗೆ ತುಂಬಾನೇ ಪ್ರೀತಿ ಇರುತ್ತೆ ನಮ್ಮ ಮೇಲೆ